ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಮಲದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಭಾಷ್ಯಕಾರರ ಉತ್ಸವಗಳು, ವೈಭವವಾಗಿ ಶ್ರೀರಾಮಾನುಜಾಚಾರ್ಯರ ತಿರುಚ್ಚಿ ಉತ್ಸವ. ಬೇಸಿಗೆಯ ಜನಸ್ತೋಮದ ದೃಷ್ಟಿಯಿಂದ ಭಕ್ತರಿಗೆ ಒಳ್ಳೆಯ ಸೌಕರ್ಯ ಕಲ್ಪಿಸುತ್ತಿದ್ದೇವೆ ಎಂದು ಡಯಲ್ ಯುವರ್ ಇಒ ಕಾರ್ಯಕ್ರಮದಲ್ಲಿ ತಿಳಿಸಿದ ಶ್ರೀ ಎವಿ ಧರ್ಮಾರೆಡ್ಡಿ. ಕೋಲಾರದಲ್ಲಿ ಸಂಪ್ರದಾಯಬದ್ಧವಾಗಿ ರಾಮೋತ್ಸವಗಳ ಅಂಗವಾಗಿ ಶ್ರೀರಾಮ ಪಟ್ಟಾಭಿಷೇಕೋತ್ಸವ. ಧರ್ಮಸ್ಥಳ ಟ್ರಸ್ಟ್ ಆಧ್ವರ್ಯದಲ್ಲಿ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ವೈಭವವಾದ ಸಾಮೂಹಿಕ ವಿವಾಹ. ಅಲಿಪಿರಿಯ ಗೋಮಂದಿರದಲ್ಲಿ ಕಣ್ಣು ಕೋರೈಸಿದ ಶ್ರೀಕೃಷ್ಣನಿಗೆ ಪಂಚಾಮೃತಾಭಿಷೇಕ. ಕಾಳಹಸ್ತಿಯಲ್ಲಿ ಸರ್ವಾಲಂಕಾರ ಭೂಷಿತವಾಗಿ ತಿರುಚ್ಚಿಯಲ್ಲಿ ದರ್ಶನವಿತ್ತ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿ. ಕರ್ನಾಟಕ ರಾಜ್ಯಾದ್ಯಂತ ಸಂಪ್ರದಾಯಬದ್ಧವಾದ ಚೈತ್ರ ಮಾಸೋತ್ಸವಗಳು, ಪ್ರತ್ಯೇಕ ಪೂಜೆಗಳು, ಹೋಮ, ವಾಹನ ಸೇವೆಗಳು, ರಥೋತ್ಸವಗಳೊಂದಿಗೆ ಪ್ರಜ್ವಲಿಸಿದ ಆಲಯಗಳು. ತಿರುಮಲ ತಿರುಪತಿಯಲ್ಲಿ ಭಾಷ್ಯಕಾರರ ಉತ್ಸವ ಶುಕ್ರವಾರದಂದು ಘನವಾಗಿ ಪ್ರಾರಂಭವಾಯಿತು. ತಿರುಮಲ ಶ್ರೀವಾರಿ ಆಲಯದಲ್ಲಿ ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಗವದ್ ರಾಮಾನುಜಾಚಾರ್ಯರ ತಿರುಚ್ಚಿ ಉತ್ಸವವನ್ನು ನೇತ್ರಪರ್ವವಾಗಿ ನಿರ್ವಹಿಸಿದರು. ಶ್ರೀವೈಷ್ಣವರಲ್ಲಿ ಅಗ್ರಗಣ್ಯರಾಗಿ ಭಗವದ್ ರಾಮಾನುಜಾಚಾರ್ಯರು ಪ್ರಸಿದ್ಧಿ ಪಡೆದಿರುವವರು. ಕಲಿಯುಗ ದೈವ ಶ್ರೀನಿವಾಸನಿಗೆ ವೈಖಾನಸ ಆಗಮೋಕ್ತವಾಗಿ ಉತ್ಸವಗಳ ನಿರ್ವಹಣೆಯೊಂದಿಗೆ ಜಿಯರವರ ವ್ಯವಸ್ಥೆಯನ್ನು ಸ್ಥಾಪಿಸಿ ಸ್ವಾಮಿಯವರಿಗೆ ನಿತ್ಯ ಕೈಂಕರ್ಯಗಳನ್ನು ಜರುಗುವ ಹಾಗೆ ಏರ್ಪಾಟುಗಳನ್ನು ಮಾಡಿದರು. ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನ ಮಾಡಿರುವುದರಿಂದ ಭಗವದ್ ರಾಮಾನುಜಾಚಾರ್ಯರು ಶ್ರೀ ಭಾಷ್ಯಕಾರರಾಗಿ ಪ್ರಸಿದ್ಧಿ ಹೊಂದಿದವರು. ಪ್ರತಿವರ್ಷ ತಮಿಳು ಚೈತ್ರ ಮಾಸದಲ್ಲಿ ಈ ತಿಂಗಳ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ತಿರುಮಲ ತಿರುಪತಿ ದೇವಸ್ಥಾನಂ ಭಾಷ್ಯಕಾರರ ಉತ್ಸವವನ್ನು 10 ದಿನಗಳ ಕಾಲ ನಿರ್ವಹಿಸುವುದು. ಇದರ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ತಿರುಮಲದ ಶ್ರೀವಾರಿ ಆಲಯದಲ್ಲಿ ಭಾಷ್ಯಕಾರರನ್ನು ಬಂಗಾರದ ತಿರುಚಿಯಲ್ಲಿ ಆಸೀನರನ್ನಾಗಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ಭಾಷ್ಯಕಾರರನ್ನು ಆಲಯದ ಮಾಡಬೀದಿಗಳಲ್ಲಿ ಉತ್ಸವದಲ್ಲಿ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಹಾಗೆಯೇ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾಷ್ಯಕಾರರ ಉತ್ಸವ ಶುಕ್ರವಾರ ಬೆಳಗ್ಗೆ ನೇತ್ರಪರ್ವವಾಗಿ ಪ್ರಾರಂಭವಾದವು. ಬೆಳಗ್ಗೆ ಭಾಷ್ಯಕಾರರ ಉತ್ಸವ ಮೂರ್ತಿಗಳನ್ನು ತಿರುಚಿಯಲ್ಲಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ಶ್ರೀ ಭಾಷ್ಯಕಾರರು ಆಲಯದ ಚಿಕ್ಕ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ನೇತ್ರಪರ್ವವಾಗಿ ದರ್ಶನವಿತ್ತರು. ಭಕ್ತರು ಹೆಜ್ಜೆ ಹೆಜ್ಜೆಗೂ ಸ್ವಾಮಿಯವರಿಗೆ ಕರ್ಪೂರದ ಆರತಿಗಳನ್ನು ಸಮರ್ಪಿಸಿ ದರ್ಶಿಸಿದರು. ಬೇಸಿಗೆಯಲ್ಲಿ ತಿರುಮಲಕ್ಕೆ ಬರುವ ಭಕ್ತರ ಜನಸ್ತೋಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಕ್ತರಿಗೆ ಸಕಲ ಸೌಕರ್ಯಗಳನ್ನು ಕಲ್ಪಿಸುತ್ತೇವೆ ಎಂದು ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿರವರು ತಿಳಿಸಿದರು. ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದ ಸಮಾವೇಶ ಮಂದಿರದಲ್ಲಿ ಶುಕ್ರವಾರ ಡಯಲ್ ಯುವರ್ ಇಒ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭವಾಗಿ ಇಒ ಎವಿ ಧರ್ಮಾರೆಡ್ಡಿ ಮಾತನಾಡುತ್ತಾ ಭಕ್ತರಿಗೆ ಟಿಟಿಡಿ ಕಲ್ಪಿಸುತ್ತಿರುವ ಸೌಕರ್ಯಗಳು, ವಿದ್ಯೆ, ವೈದ್ಯರಂಗದಲ್ಲಿ ಪ್ರಗತಿ, ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಜರುಗುವ ಉತ್ಸವಗಳ ವಿಶೇಷಗಳನ್ನು ವಿವರಿಸಿದರು. ಆನಂತರ ಜರುಗಿದ ಡಯಲ್ ಯುವರ್ ಇಒ ಕಾರ್ಯಕ್ರಮದ ಮುಖಾಂತರ 30 ಮಂದಿ ಭಕ್ತರು ತಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿದರು. ಅಧಿಕ ಮಂದಿ ಭಕ್ತರು ಟಿಟಿಡಿ ಕಲ್ಪಿಸುತ್ತಿರುವ ಸೌಕರ್ಯಗಳನ್ನು ಪ್ರಶಂಸಿಸುತ್ತಾ
ಎಸ್ವಿಬಿಸಿ ಮುಖಾಂತರ ಭಕ್ತರಿಗೆ ಮನಮುಟ್ಟುವ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂದು ತಿಳಿಸಿದರು. ಹಾಗೆಯೇ ಶ್ರೀವಾರಿ ಸೇವೆಯಲ್ಲಿ ಭಾಗಿಯಾಗಲು ಆನ್ಲೈನ್ ರಿಜಿಸ್ಟ್ರೇಷನ್ಗಾಗಿ ತೊಂದರೆಗಳು, ಬೆಳ್ಳಿ ಬಾಗಿಲು, ಬಂಗಾರದ ಬಾಗಿಲ ಬಳಿ ಆಗುವ ತೊಂದರೆಗಳನ್ನು ಭಕ್ತರು ಇವೋರವರಿಗೆ ವಿವರಿಸಿದರು. ಭಕ್ತರ ಸಂದೇಹಗಳು, ಸೂಚನೆಗಳನ್ನು ಸಮಾಧಾನವಾಗಿ ಆಲಿಸಿದ ಇಒ ಎವಿ ಧರ್ಮಾರೆಡ್ಡಿರವರು ಸಮಸ್ಯೆಗಳನ್ನು ಪರಿಷ್ಕರಿಸಲು ಪರಿಶೀಲಿಸುವೆವು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ, ಎಂ ಗೌತಮಿ, ಎಸ್ವಿಬಿಸಿ ಸಿಇಒ ವೈ ವಿ ಕೆ ಷಣ್ಮುಖಕುಮಾರ್, ಸಿಇ ನಾಗೇಶ್ವರ ರಾವ್, ವಿವಿಧ ವಿಭಾಗದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರದಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರುಗಳಿಗೆ ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಆಲಯದ ಆವರಣದಲ್ಲಿ ವಿಶ್ವಕ್ಸೇನಾರಾಧನೆ, ಶುದ್ಧ ಪುಣ್ಯಾಹ ಪೂಜೆಗಳು, ಶ್ರೀರಾಮತಾರಕ ಹೋಮ, ಪೂರ್ಣಾಹುತಿ ಜರುಗಿತು. ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ವೇದಿಕೆಯಲ್ಲಿ ಸಕಲ ವಸ್ತ್ರಾಭರಣ, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಅಲಂಕರಿಸಿದ ಉತ್ಸವ ಮೂರ್ತಿಗಳನ್ನು ಆಸೀನರಾಗಿಸಿ ವಿಧಿವಿಧಾನಗಳೊಂದಿಗೆ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವವು ವೈಭವದಿಂದ ಜರುಗಿತು. ಅನೇಕ ಮಂದಿ ಭಕ್ತರು ಈ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾದರು. ನಾಡಿನ ಪವಿತ್ರ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬುಧವಾರ ಮದುವೆಯ ಮನೆಯ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಈ ಪ್ರಯುಕ್ತ ಸಂಜೆ 6:45 ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ 39 ಜೊತೆ ಅಂತರ್ಜಾತೀಯ ವಿವಾಹ ಸೇರಿದಂತೆ ಒಟ್ಟು 123 ಜೊತೆ ವಧುವರರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಬುಧವಾರ ಬೆಳಗ್ಗೆಯಿಂದಲೇ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಹೇಮಾವತಿ ಹೆಗ್ಗಡೆ ಅವರು ಬೀಡಿನಲ್ಲಿ ವಧುವಿಗೆ ಸೀರೆ, ರವಿಕೆ ಮತ್ತು ವರನಿಗೆ ಧೋತಿ, ಶಾಲು ವಿತರಿಸಿದರು.
ಸಂಜೆ 6 ಗಂಟೆಯಿಂದ ವಧುವರ ಜೋಡಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಭವ್ಯ ಮೆರವಣಿಗೆಯಲ್ಲಿ ಅಮೃತ ವರ್ಷಿಣಿ ಸಭಾಭವನಕ್ಕೆ ಹೋದರು. ಮುಹೂರ್ತಕ್ಕೆ 1/2 ಗಂಟೆ ಮುಂಚಿತವಾಗಿ ಹೆಗ್ಗಡೆ ದಂಪತಿ ಮತ್ತು ಚಲನಚಿತ್ರ ನಟ ದೊಡ್ಡಣ್ಣ ದಂಪತಿ ಮಂಗಳಸೂತ್ರ ವಿತರಿಸಿದರು. ಆಯಾ ಜಾತಿ ಮತ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ಸಂಜೆ 6:45 ಸರಿಯಾಗಿ ಗೋಧೂಳಿ ಲಗ್ನ ಸುಮುಹೂರ್ತದಲ್ಲಿ ವೇದಿಕೆಯಿಂದ ವೇದಮಂತ್ರ ಘೋಷ ಪಠಣದೊಂದಿಗೆ ವರನು ವಧುವಿಗೆ ಮಂಗಳಸೂತ್ರ ಧಾರಣೆ ಮಾಡಿದರು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಬೇಕು. ತಾಯಿ ತಂದೆ ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ ನೀಡಿ ಸಮಾಜದ ಸಜ್ಜನರಾಗಿ ಉತ್ತಮ ಚಾರಿತ್ರವಂತರಾಗಿ ಮತ್ತು ಸಭ್ಯ ಸುಸಂಸ್ಕೃತ ನಾಗರಿಕರಾಗಿ ರೂಪಿಸಬೇಕು. ತನ್ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣವಾಗಬೇಕು ಎಂದು ಚಲನಚಿತ್ರ ನಟ ದೊಡ್ಡಣ್ಣ ಕಿವಿಮಾತು ಹೇಳಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಮುಗ್ಧ ಮನೋಹರವಾಗಿ ದರ್ಶನವಿತ್ತರು. ನಂದನಂದನಿಗೆ ಸುಗಂಧ ದ್ರವ್ಯಾರಾಧನೆ ಮಂಗಳಕರವಾಗಿ ಜರುಗಿತು. ತಿರುಪತಿ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರ ದಿವ್ಯ ಕಾಂತಿಗಳೊಂದಿಗೆ ಪ್ರಜ್ವಲಿಸಿತು. ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆ ಜರುಗುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ಶುಕ್ರವಾರ ಅಭಿಷೇಕ ಸೇವೆ ಜರುಗಿತು. ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳಗಳು, ಫಲರಸಗಳೊಂದಿಗೆ ಅರ್ಚಕರು ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯ ನಿರ್ವಹಿಸಿದರು. ಆನಂತರ ತುಳಸಿ ಹೂವಿನ ಮಾಲೆಗಳೊಂದಿಗೆ ಅಲಂಕರಿಸಿ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಶ್ರೀ ಕಾಳಹಸ್ತೀಶ್ವರ ಆಲಯ ಉತ್ಸವದೊಂದಿಗೆ ದಿವ್ಯವಾಗಿ ಪ್ರಕಾಶಿಸಿತು. ಗುರು ಸಂಕ್ರಮಣದ ಪ್ರಯುಕ್ತ ಶ್ರೀ ಗುರು ದಕ್ಷಿಣಾಮೂರ್ತಿಯ ಉತ್ಸವವನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿದರು. ಮೊದಲಿಗೆ ಅರ್ಚಕರು ಸ್ವಾಮಿಯವರಿಗೆ ಪ್ರತ್ಯೇಕ ಅಭಿಷೇಕ ಅರ್ಚನೆಗಳನ್ನು ಜರುಗಿಸಿದರು. ಆನಂತರ ವರ್ಣಶೋಭಿತ ಪುಷ್ಪಮಾಲೆಗಳು ದಿವ್ಯಾಭರಣ ಅಲಂಕಾರವನ್ನು ಮಾಡಿ ವಾಹನದಲ್ಲಿ ಆಸೀನರಾಗಿಸಿ ಭಾಜಾ ಭಜಂತ್ರಿ ಭಕ್ತರ ದೇವರ ನಾಮಸ್ಮರಣೆಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯವರ ಉತ್ಸವ ವಿಶೇಷವಾಗಿ ಸಾಗಿತು. ಹೆಜ್ಜೆ ಹೆಜ್ಜೆಗೂ ಭಕ್ತರು ಸ್ವಾಮಿಯವರಿಗೆ ನೀರಾಜನವನ್ನು ಸಮರ್ಪಿಸಿದರು.
ಲೋಕಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿಯಲ್ಲಿನ ಶ್ರೀ ವೆಂಕಟೇಶ್ವರ ಸಪ್ತಗು ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮವು ನಿರಂತರವಾಗಿ ಜರುಗುತ್ತಿವೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭಿಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗು ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರತಾಳ್ವರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಇನಿತು ಜನ್ಮದ ಪುಣ್ಯವು ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವು ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧುರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವೂ ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲೆ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆಯು ಜರುಗುವುದು. ಆಪತ್ ಬಾಂಧವ ಅನಾಥರ ರಕ್ಷಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಲು ಬರುವ ಭಕ್ತರು ಶಂಖಚಕ್ರಧಾರಿಯನ್ನು ದರ್ಶಿಸಿ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ.
ಜಿಲ್ಲೆಯ ಮುಳಬಾಗಿಲಿನ ಮುತ್ಯಾಲುಪೇಟೆಯಲ್ಲಿ ನೆಲೆಸಿರುವ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ಗಂಗಾ ಶಿರಸ್ಸು ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಗಂಗಾ ಶಿರಸ್ಸನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ನಂತರ ಗಂಗಾ ಶಿರಸ್ಸನ್ನು ಅರ್ಚಕರು ಶಿರದ ಮೇಲೆ ಹೊತ್ತು ಕುಣಿತ ಮೆರವಣಿಗೆ ಮಾಡುತ್ತಾ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿದರು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಗಂಗಾ ಶಿರಸ್ಸು ಉತ್ಸವವನ್ನು ವೈಭವದಿಂದ ಮಾಡಲಾಯಿತು. ಭಕ್ತರು ಅನೇಕ ಮಂದಿ ಗಂಗಾ ಶಿರಸ್ಸು ಮಹೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಆರೂರು ಮಹತೋಬಾರ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಸಮರ್ಪಣೆಗೊಳ್ಳಲಿರುವ ನೂತನ ರಥದ ಪುರಪ್ರವೇಶ ನಡೆಯಿತು. ಈ ಪ್ರಯುಕ್ತ ಕೋಟೇಶ್ವರದಿಂದ ಹೊರಟ ರಥಕ್ಕೆ ವಿವಿಧೆಡೆ ಪೂಜೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕುಂಜಾಲು ಶ್ರೀರಾಮ ಮಂದಿರದ ಬಳಿ ಪೂಜೆ ಸಲ್ಲಿಸಿ ಸಕಲ ಬಿರುದಾವಳಿ ಮೆರವಣಿಗೆ ಮೂಲಕ ದೇವಸ್ಥಾನ ತಲುಪಿತು. ಪೂರ್ಣಕುಂಭದ ಸ್ವಾಗತ, ಭಜನಾ ತಂಡಗಳು, ಚಂಡೆ ಬಳಗ, ವಿವಿಧ ವೇಷಭೂಷಣಗಳ ಮೆರವಣಿಗೆಯ ಮೆರುಗು ಹೆಚ್ಚಿಸಿತು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರತ್ನಾಕರ ಭಟ್, ಆಡಳಿತ ಮಂಡಳಿಯ ಸದಸ್ಯರು, ಅರ್ಚಕರು ಹಾಗೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ತಾಯಿಗೆ ವಿಶೇಷ ರೂಪದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ತಾಯಿಗೆ ಆಭರಣಗಳು ಬಗೆ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಕುಂಕುಮದಿಂದ ಅರ್ಚಿಸಿ ಆರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ತಾಯಿಯನ್ನು ದರ್ಶಿಸಿ ಮಾತೆಯ ಕೃಪೆಗೆ ಪಾತ್ರರಾದರು.
ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿ ಹೋಬಳಿಯ ಕುಂದೂರು ಗ್ರಾಮದಲ್ಲಿ ನೆಲೆಸಿರುವ ವೀರಭದ್ರಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಪ್ರಯುಕ್ತ ಕುಂದೂರು ಗ್ರಾಮದ ರಥದ ಬೀದಿ ಹಾಗೂ ಪ್ರಮುಖ ಬೀದಿಗಳಿಂದ ಗ್ರಾಮದ ಹೊರವಲಯದಲ್ಲಿರುವ ದೇವಾಲಯದ ತನಕ ರಥವನ್ನು ಭಕ್ತರು ಎಳೆದು ಸಾಗಿದರು. ಕುಂದೂರು ಹಾಗೂ ಬೇಡದಹಳ್ಳಿ ಗ್ರಾಮಸ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ವೀರಭದ್ರೇಶ್ವರ, ಶ್ರೀ ಬೀರೇಶ್ವರ, ಶ್ರೀ ಮೈಲಾರಲಿಂಗೇಶ್ವರ, ಸಂಪಿಗೆರಾಯ, ಸಾನಳ್ಳಿರಾಯ, ಬಾಣೇಶ್ವರ, ಈರಿಕೆ ಬಸವ ದೇವರುಗಳ ಉತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ದೇವಾಲಯದ ಆವರಣದಲ್ಲಿ ಸಾವಿರಾರು ಮಂದಿ ಭಕ್ತರಿಗೆ ಶೆಟ್ಟಿಹಳ್ಳಿ ಗ್ರಾಮದ ನಾಗೇಶ್ ಕುಟುಂಬಸ್ಥರಿಂದ ಅನ್ನ ಸಂತರ್ಪಣೆ ಹಾಗೂ ಗ್ರಾಮಸ್ಥರಿಗೆ ಮಜ್ಜಿಗೆ ಪಾನಕ ವಿತರಣೆ ಮಾಡಲಾಯಿತು. ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಯುವಕರು ಹಾಗೂ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಭಕ್ತರ ಸಮಾಗಮದಲ್ಲಿ ಸಾಗಿದ ರಥದ ಕಳಶಕ್ಕೆ ಭಕ್ತರು ಹಣ್ಣು ದವನವನ್ನು ಎಸೆದು ತಮ್ಮ ಹರಕೆ ತೀರಿಸಿದರು. ರಥೋತ್ಸವದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು, ಕುಂದೂರು ಹಾಗೂ ಬೇಡದಹಳ್ಳಿ ಗ್ರಾಮಸ್ಥರು ಹಾಗೂ ಗಣ್ಯರು, ಭಕ್ತರು, ಮುಖಂಡರು ಸೇರಿದಂತೆ ನೂರಾರು ಯುವಕರು ಹಾಜರಿದ್ದರು. ರಥೋತ್ಸವ ಹಾಗೂ ಜಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕಿಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ರೇವತಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಟ್ಟೂರಿನಲ್ಲಿರುವ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ಉತ್ಸವ ವಿಗ್ರಹಗಳನ್ನು ರಥದಲ್ಲಿ ಕುಳ್ಳರಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಹಂದಾಡಿಯಲ್ಲಿರುವ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನೂತನ ಶಿಲಾ ದೇಗುಲ ಸಮರ್ಪಣೆ ಹಾಗೂ ದೇವಸ್ಥಾನದ ಪುನಃಪ್ರತಿಷ್ಠೆ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ಪ್ರಾಕಾರ ಬಲಿ, ಬಿಂಬಶುದ್ಧಿ, ಕಳಶ ಸ್ಥಾಪನೆ, ಬಿಂಬಶಯ್ಯಾದಿವಾಸ ಪೂಜೆ, ಆದಿವಾಸ ಹೋಮಗಳು ಜರುಗಿತು. ಸೂರಿಬೆಟ್ಟು ತಂಡದವರಿಂದ ಕುಣಿತ ಭಜನೆ ಕಾರ್ಯಕ್ರಮ ಜರುಗಿತು. ಕೆಂಪೇಗೌಡ ನಗರದಲ್ಲಿರುವ ಶ್ರೀ ಬಂಡೆ ಮಹಾಕಾಳಿಯಮ್ಮನ ದೇವಸ್ಥಾನದಲ್ಲಿ ಶುಕ್ರವಾರದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಅಮ್ಮನವರಿಗೆ ಸುಂದರವಾಗಿ ಅಲಂಕರಿಸಿ ಆರತಿಯನ್ನು ಬೆಳಗಿದರು. ಶುಕ್ರವಾರದ ಪ್ರಯುಕ್ತ ಅನೇಕ ಮಂದಿ ಭಕ್ತರು ಆಲಯಕ್ಕೆ ಬಂದು ಅಮ್ಮನವರನ್ನು ದರ್ಶಿಸಿ ಪಾವನರಾದರು. ಸಮೀಪದ ಕಾಡು ಕೆಂಬತ್ತಿಯಲ್ಲಿ ನೆಲೆಸಿರುವ ಗ್ರಾಮದೇವತೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ಚೈತ್ರ ಮಾಸದ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು.
ಕಾಡು ಕೆಂಬತ್ತಿ ಗ್ರಾಮದಲ್ಲಿ ಪುರಾತನ ದೇವಾಲಯವಾದ ಗ್ರಾಮದೇವತೆ ಮಾರಮ್ಮನ ದೇವಾಲಯದಲ್ಲಿ ಪ್ರತಿ ವರ್ಷವೂ ಚೈತ್ರ ಮಾಸದ ಉತ್ಸವಗಳು ವಿಜೃಂಭಣೆಯಿಂದ ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ಆಲಯದಲ್ಲಿ 3 ದಿನಗಳು ಅಮ್ಮನವರಿಗೆ ವಿಶೇಷ ಪೂಜೆಗಳು ದೀಪಾರಾಧನೆ ನಡೆಯಿತು. ನಿನ್ನೆ ನಡೆದ ಪ್ರಮುಖ ಕಾರ್ಯಕ್ರಮವಾದ ಕರಗ ಮಹೋತ್ಸವವನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ಗ್ರಾಮದಲ್ಲಿ ಮಹಿಳೆಯರು ಸಾಮೂಹಿಕವಾಗಿ ದೀಪಗಳೊಂದಿಗೆ ಮೆರವಣಿಗೆಯಾಗಿ ಆಲಯಕ್ಕೆ ಆಗಮಿಸಿ ಮಾರಿಯಮ್ಮನ ಪೂಜೆಯನ್ನು ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಕ್ಯಾರ್ಪೇಟೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿರುವ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ರಂಗದ ಹಬ್ಬ ಸಡಗರದಿಂದ ಜರುಗಿತು. ಹಬ್ಬ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ಜಾತಿ ಮತ ಪಂಥಗಳಲ್ಲದೆ ಸಡಗರ ಸಂಭ್ರಮದಿಂದ ಭಾಗವಹಿಸಿದಾಗ ಸಹೋದರತ್ವ ಹಾಗೂ ಸಹಬಾಳ್ವೆಯು ವೃದ್ಧಿಯಾಗುತ್ತದೆ ಎಂದು ಗ್ರಾಮದ ಹಿರಿಯ ಮುಖಂಡ ಮಂಜಪ್ಪ ಅಭಿಮಾನದಿಂದ ಹೇಳಿದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಂಗದ ಹಬ್ಬದ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಮನಮುಲ್, ನಿರ್ದೇಶಕ ಡಾಲು ರವಿ, ಮುಖಂಡರಾದ ಕುಮಾರ್, ಪಟೇಲ್ ಮಂಜಪ್ಪ, ಹರೀಶ್ ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಂಗದ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ 10,000 ಹೆಚ್ಚಿನ ಭಕ್ತರು ಭಾಗವಹಿಸಿದ್ದರು. ಮೈಸೂರಿನ ಅರಮನೆ ಆವರಣದಲ್ಲಿರುವ ಶ್ವೇತವರಾಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬ್ರಹ್ಮೋತ್ಸವದ ಪ್ರಯುಕ್ತ ಬೇರಿತಾಡನ ಹಾಗೂ ಶೇಷವಾಹನ ಉತ್ಸವ ವೈಭವದಿಂದ ಜರುಗಿತು. ಅದರಂತೆ ಶ್ರೀ ಸ್ವಾಮಿಯವರನ್ನು ನವವಸ್ತ್ರ ಹಾಗೂ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಶೇಷವಾಹನದಲ್ಲಿ ಆಸೀನಗೊಳಿಸಿ ಭಕ್ತರು ಸ್ವಾಮಿಯನ್ನು ಹೊತ್ತು ಉತ್ಸವ ನೆರವೇರಿಸಿ ತಮ್ಮ ಭಕ್ತಿಯನ್ನು ಮೆರೆದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯ ಆಶ್ರಮದಲ್ಲಿ ಲೋಕಕಲ್ಯಾಣಾರ್ಥ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಆಶ್ರಮದಲ್ಲಿರುವ ಸಪ್ತಶ್ರೀ ಸರೋವರದಲ್ಲಿ ಕರ್ನಾಟಕದಲ್ಲಿ ಸುವೃಷ್ಟಿ ಆಗಬೇಕೆಂದು ಸಂಕಲ್ಪ ಮಾಡಿ ಶ್ರೀ ಗಣಪತಿ ಸಚ್ಚಿದಾನಂದ ವೇದ ಪಾಠಶಾಲೆಯ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಪರ್ಜನ್ಯ ಜಪ ನೆರವೇರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮುಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಶ್ಯಾಮ ನರೇಂದ್ರನಾಥ ಇವರಿಂದ ಒಡಿಸ್ಸಿ ನೃತ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.